ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ನಿಮ್ ತಾತನ ತರ ವೇಷ ಹಾಕೊಂಡು ನನ್ನ ಏಮಾರಿಸ್ತೀಯ ಬಾಡುವ ಅತ್ತೆ ಹೇಗಿತ್ತು ಸರ್ಪ್ರೈಸ್ ಸರ್ಪ್ರೈಸ್ ಅಯ್ಯಪ್ಪ ಪದರ್ಕುಟ್ಟೋದೆ ನನ್ನ ವಿಜಯ್ ನಿನ್ನ ನೋಡ್ತಾ ಇದ್ರೆ ನಿಮ್ಮ ತಾತನ ನೋಡಿದಾಗ ಆಗುತ್ತೆ ಕಣ ಆ ಹಾವ ಭಾವ ಆ ನೋಟ ಆ ನಗು ಆ ಮೀಸೆ ವಿಜಯ್ ನನ್ನ ಕಣ್ಣನ್ನು ನಾನೇ ನಂಬೋಕಾಗ್ತಾ ಇಲ್ಲ ಕಣ ಅಜ್ಜಿ ಇವಾಗ ನೀವು ನನ್ನ ಜೊತೆ ಬರಬೇಕು ಮಾತಾಡಬಾರ್ದು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಬನ್ನಿ 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 ಈ ವಯಸ್ಸಿನಲ್ಲಿ ನಾನ್ ಬೈಕ್ ಹತ್ತೋದೇನಾ ಬೇಕಾದ್ರೆ ಅಮೃತನ್ ಕರ್ಕೊಂಡೋಗ ನಾನ್ ಹೋಗಲ್ಲಪ್ಪ ಅಜ್ಜಿ ನೀವು ಬೈಕ್ ಅಲ್ಲಿ ಕೂತ್ಕೊಂಡು ಹೋಗೋದನ್ನ ನೋಡ್ಬೇಕು ಅಂತ ನಮ್ಮೆಲ್ಲರೂ ಆಸೆ ನಿಮ್ಮ ಆಸೆ ಜೊತೆ ಜೊತೆಗೆ ನಮ್ಮ ಆಸೆನೂ ಇಡಿರ್ಲಿ ಒಂದ್ ಸುತ್ತ ಹೋಗ್ ಬನ್ನಿ ಅಜ್ಜಿ ಬೇಗ ಬೈಕ್ ಹತ್ತಿ ಅಜ್ಜಿ ಅಜ್ಜಿ ಈಗ ನೀವು ಹತ್ತಿರೋ ಇಲ್ಲ ನಾವು ಎತ್ತಿ ಕೂರ್ಸಾಡುವ ಬೇಡ ಕಣ ನಾನು ಹತ್ತೀನಿ ಮೀಸೆ ಮೆತ್ತಿ ಓಡಿಸ್ಬೇಕು ಅಲ್ಲಿಂದ್ರೆ ಇಡ್ಕೊಳ್ಳಿ ನೀವು ಇಡ್ಕೊಳ್ಳಿ ಅಲ್ಲಿಂದ್ರೆ ಇಡ್ಕೊಳ್ಳಿ ಇಡ್ಕೊಳ್ಳಿ ಅಮ್ಮ ಏಯ್ ಜಾನು ಹುಷಾರಾಗಿ ಕೂತ್ಕೋ ರೋಡಲ್ಲಿ ಹಂಸ ಇರುತ್ತೆ ನಾಚಿಕೆ ಬಿಟ್ಬಿಟ್ಟು ಕೈ ಬಿಟ್ರೆ ತಲೆ ಓಡ್ಕೊಳ್ತೀಯ ತರ್ಲೆ ನಡಿಯ ಅಜ್ಜಿ ನೀವು ಇಳಿರಿ ಹೇಳ್ತೀನಿ ಯಾಕ ಇಳಿರಿ ಯಾಕ ಬನ್ನಿ ಹೇಳ್ತೀನಿ ಅರೆ ಪಾಪಣ್ಣನ ಚುರುಮುರಿ ಗಾಡಿ ಅಜ್ಜಿ ನೀವು ಇಲ್ಲಿಗೆ ಬರ್ತಾ ಇದ್ರ ಬರ್ತಾ ಇದ್ರಾನ ನಿಮ್ ತಾತ ಯಾವಾಗ್ಲೂ ಇಲ್ಲಿಗೆ ಕರ್ಕೊಂಡ್ ಬರೋರು ಇಷ್ಟು ಚುರುಮುರಿ ಕಟ್ಸ್ಕೊಂಡು ಕೆರೆ ಏರಿ ಮೇಲೆ ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಮಾತಾಡ್ತಾ ಇದ್ರು ಬನ್ನಿ ಬನ್ನಿ ಅಜ್ಜಿ ಪಾಪಣ್ಣ
ನಮಸ್ಕಾರ ಕಣ್ರವ್ವ. ಅಮ್ಮ ಅವರೇ, ಇದೇನು ನೀವು ಇಲ್ಲಿ ಗಂಟ ಬಂದಿದ್ದೀರಿ? ಸುಮ್ಮನೆ ಹೀಗೆ ಬಂದೆ. ಇವರವ ಯಜಮಾನ ತರನೇ ಅವರೇ? ಇವನು ನನ್ನ ಮೊಮ್ಮಗ, ಅವನ ತಾತನ ತರ ವೇಷ ಹಾಕೊಂಡ್ ಬಂದಿದ್ದಾನೆ. ಹೌದ್ರಾ? ನನಗೆ ಯಜಮಾನ್ರೇ ಬಂದವರೇನೋ ಅನ್ಸ್ಬಿಡ್ತು. ನನ್ನ ಕಣ್ಣು ನನ್ನ ನಂಬಕ್ಕಾಗಲಿಲ್ಲ. ಎಲ್ಲ ಅವ್ರ ತರನೇ ಅವರೇ. ಪಾಪಣ್ಣ, ಮಾಮೂಲು ಥರ ನನಗೆ ಚುರುಮುರಿ ಹಾಕ್ಕೊಡ್ತೀಯಾ? ಅದಕ್ಕೇನ್ರವ್ವ, ಈಗಲೇ ಹಾಕ್ಕೊಡ್ತೀನಿ. ನೋಡು, ಖಾರ ಸ್ವಲ್ಪ ಜಾಸ್ತಿ ಇರಬೇಕು, ಗೊತ್ತಲ್ಲ? ನನಗೆ ಗೊತ್ತಿಲ್ಲ ಏನ್ರವ್ವ. ಪಾಪಣ್ಣ, ಇಷ್ಟು ವರ್ಷ ಆದರೂ ನಿನ್ನ ರುಚಿಗೆ ಹದಗಟ್ಟಿಲ್ಲ ನೋಡು. ಆವತ್ತು ಹೇಗಿತ್ತು ಇವತ್ತು ಹಾಗೆ ಇದೆ. ಇಷ್ಟು ವರ್ಷ ಹೊಟ್ಟೆ ಹೊರದೇ ಬದುಕಲ್ವೇನ್ರವ, ಅದನ್ನ ಮರೆಯೋದು ಹೇಗೆ ಹೇಳಿ? ಈ ನಿಯತ್ತೆ ನಿನ್ನನ್ನು ಕಾಪಾಡೋದು. ಅಜ್ಜಿ, ಹೊರಡೋಣವಾ? ನಾವು ಹೋಗಿ ಬರ್ತೀವಿ. ಒಳ್ಳೇದು. ಬೇಡ ಬುದ್ಧಿ, ಬೇಡ. ತಗೋಪ್ಪ, ತಗೋ. ಬರ್ತೀವಿ, ಮನೇಲಿ ಕೇಳಿದೆ ಅಂತ ಹೇಳು. ಹೌದು, ನನಗೆ ಇಲ್ಲಿನ ಚುರುಮುರಿ ಇಷ್ಟ ಅಂತ ಯಾರು ಹೇಳಿದ್ದು? ಜಾನು, ನಿನ್ನ ಗಂಡ ನಾನು, ನನಗ್ ಗೊತ್ತಾಗಲ್ವಾ? ಕೆರೆ ಏರಿ ಮೇಲೆ ಹೋಗಿ ಬೇಲ್ಪುರಿ ತಿನ್ನೋಣವಾ? ನಡಿ. ಇಷ್ಟೊಂದು ಅಲಂಕಾರನ ಯಾರು ಕಾಣಿಸ್ತಾ ಇಲ್ವಲ್ಲ? ಶಕುಂತಲಾ, ಚೇತನ, ಎಲ್ಲಿದ್ದೀರಾ? ಅಮ್ಮ, ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನು ಅಚ್ಚರಿಗೆ ಸರಮಾಲನೇ ಇದೆ. ವಿನಯ್, ನನ್ನ ಬರ್ತೇಗೆ ಇಷ್ಟೊಂದು ದೊಡ್ಡ ಕೇಕ್ ತರ್ಸಿದ್ರ? ಮತ್ತೆ ನಿಮಗ್ ಬೇಕಾದವ್ರಿಗೆ ಹೊರಗಡೆಯಿಂದ ಬಂದಿರೋ ಅತಿಥಿಗಳಿಗೆ ಕೊಡೋದ್ ಬೇಡವಾ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಹೊರಗಡೆಯಿಂದ ಬರೋ ಅತಿಥಿಗಳ? ಯಾರಪ್ಪ?
ನಾನು ಯಾರನ್ನ ಕರೀಲಿಲ್ವೇ ನೀವು ಕರೆದಿಲ್ಲಮ್ಮ ನಿಮ್ಮ ಪರವಾಗಿ ನಾವು ಕರೆದಿದ್ದೀವಿ ನೀವು ಕರೆದಿದ್ದೀರಾ ಯಾರನ್ನ ಆಂಟಿ ಬನ್ನಿ अमृता मत्ते वर्ष और प्लान ನನ್ನ ಸ್ನೇಹಿತನ ಕರೀಬೇಕು ಅಂತ ನಿಮಗೆ ಹೇಗೆ ಹೊಳಿತು ಅಜ್ಜಿ ಅದು ಅದು ನಾವು ನಿಮ್ಮ ಆಸೆಗಳನ್ನೆಲ್ಲ ಕದ್ದು ಕೇಳಿಸ್ಕೊಂಡಿದ್ವಿ ಎಷ್ಟೋ ಸಂದರ್ಭಗಳಲ್ಲಿ ಇವರ ನೆನಪಾಯಿತು ಆದರೆ ಇವರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಅಂತದರಲ್ಲಿ ಇವರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ನನ್ನ ಆಸೆನ ನೆರವೇರಿಸಿಬಿಟ್ರು ಅಜ್ಜಿ ನಿಮಗೆ ಖುಷಿ ಆಯ್ತಾ ಬರಿ ಖುಷಿನಾ ನನಗೆ ಆಗ್ತಿರೋ ಆನಂದಕ್ಕೆ ನಾನು ಏನು ಮಾಡಬೇಕು ಏನು ಹೇಳಬೇಕು ಕೇಕ್ನ ಕಟ್ ಮಾಡಬೇಕು ಬನ್ನಿ 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 ಬೇಗ ಬನ್ನಿ ಓಹೋ ಬನ್ನಿ ಗೌಡ್ರೆ ಬನ್ನಿ ಬನ್ನಿ ಚಾನು ಕೇಕ್ ಡಿಸೈನ್ ತುಂಬಾ ಚೆನ್ನಾಗಿದೆ ಕಡೆ ಅರೆ ಏನೇ ಇದು ಸ್ವೀಟ್ 16 ಅಂತ ಬರ್ದಿದೆಯಲ್ಲ ಹೌದಲ್ಲ ಈ ತರಲೆ ಕೆಲಸ ಎಲ್ಲ ಅಜ್ಜಿ ನೀವು ಸ್ವೀಟ್ 16 ನೋಡ್ತೀನಿ ನೀವು ಬರೋ ವರ್ಷನು ಸ್ವೀಟ್ 16 ಆಗಿ ಇರ್ತೀರ ಹೌದು ಕಣೆ ಅಲ್ಲೇ ಸ್ಟಕ್ ಆಗಿಬಿಡ್ತೀನಿ ನೀವು ನೋಡ್ತಾ ಇದ್ದೀರಾ ಸುವರ್ಣ ಬದುಕಿನ ಭಾವಲಹರಿ ಅಮೃತವರ್ಷಿಣಿ
ನನ್ನ ಹುಟ್ಟ ಹಬ್ಬನ ಇಷ್ಟೊಂದು ಅದ್ಧೂರಿಯಾಗಿ ಮಾಡಿದ ನನ್ನ ಮೊಮ್ಮಕ್ಕಳು ವರ್ಷ ಅಮೃತ ಈ ಮೊದಲನೇ ಕೇಕ್ ಅವರಿಬ್ಬರಿಗೂ. ಜನು ನಿನ್ ಬಂಧು ಬಳಗದಲ್ಲಿ ನಮ್ಮನೆ ಮರ್ತ್ಬಿಟ್ಟೆ. ಅಯ್ಯೋ ಇಲ್ಲಪ್ಪ, ಎಲ್ಲಾದ್ರೂ ಉಂಟಾ? ಜನು ನಿನ್ನ ಹುಟ್ಟು ಹಬ್ಬಕ್ಕೆ ನನ್ನ ಪುಟ್ಟ ಕಾಣಿಕೆ. ಇದೆಲ್ಲ ಯಾಕೆ ತರಕೋದ್ರಿ? ನೀವು ಬಂದಿದ್ದೇ ನನಗೆ ದೊಡ್ಡ ಗಿಫ್ಟ್. ಹಾಗಂತ ಬರೀ ಕೈಲಿ ಬರಕ್ಕಾಗತ್ತಾ? ಎಷ್ಟೋ ದಿವಸದ ಮೇಲೆ ನಾವು ನಿನ್ನನ್ನು ನೋಡ್ತಾ ಇದ್ದೀವಿ, ನಮ್ಮ ನೆನಪಿಗೋಸ್ಕರ ತಂದಿದ್ದೀವಿ. ಆಯ್ತಪ್ಪ ಕೊಡು. ದೇಸಾಯಿ ಮನೆತನದ ಗಿಫ್ಟ್ ಅಳಿ ಅಂದ್ರೆ ಜಾನು ನಿನ್ನ ತುಂಬಿದ ಸಂಸಾರ ನೋಡಿ ತುಂಬ ಸಂತೋಷ ಆಗತ್ತೆ ಕಣೆ. ನಿನ್ನ ಮಕ್ಕಳು, ನಿನ್ನ ಅಳಿಯಂದರು, ನಿನ್ನ ಮೊಮ್ಮಕ್ಕಳು ಇವರೆಲ್ಲ ನಿನಗೋಸ್ಕರ ಹಂಬಲಿಸೋದನ್ನು ನೋಡಿದ್ರೆ ಇನ್ನೇನು ಬೇಕು ಹೇಳು. ಪುಷ್ಪ, ಮಕ್ಕಳು ಮೊಮ್ಮಕ್ಕಳು ಅಲ್ಲ ಕಣೆ, ಮರಿ ಮೊಮ್ಮಕ್ಕಳು ಬರ್ತಾರೆ ನಮ್ಮ ಜಾನುಗೆ. ಶಕುಂತಲಾ ಅವ್ರ ಸೊಸೆ ಈಗ ಗರ್ಭಿಣಿ, ಮುಂದಿನ ವರ್ಷ ಅನ್ನೋದ್ರೊಳಗೆ ನಮ್ಮ ಜಾನು ಮುತ್ತಜ್ಜಿ ಕೂಡ ಆಗ್ಬಿಡ್ತಾಳೆ. ನಾವೆಲ್ಲ ಒಟ್ಟಿಗೆ ಸ್ಕೂಲಿಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ದು, ಅಮಾಸೆಗೌಡರ ತೋಟದಲ್ಲಿ ಕದ್ದು ಮಾವಿನಕಾಯಿ ತಿಂತಾ ಇದ್ದಿದ್ದು, ಕುಟ್ಟು ಹುಣಸೆ ಹಣ್ಣು ಮಾಡ್ಕೊಳ್ತಾ ಇದ್ದಿದ್ದು ಎಲ್ಲ ತುಂಬಾ ನೆನಪಿಗೆ ಬರ್ತಾ ಇರುತ್ತೆ. ಜಾನು ಜ್ಞಾಪಕ ಇದೆಯಾ ನಿಂಗುವೆ? ಅರು, ನಮ್ಮ ಜಾನುಗೆ ಅಣ್ಣವ್ರ ಪಿಕ್ಚರ್ ಅಂದ್ರೆ ಪಂಚ ಪ್ರಾಣ. ಅವ್ರ ಪಿಕ್ಚರ್ ರಿಲೀಸ್ ಆಗ್ಬಿಟ್ರೆ ಸಾಕು, ಫಸ್ಟ್ ಶೋ ಫಸ್ಟ್ ಟಿಕೆಟ್ ನಮ್ಮ ಜಾನುದೇ ಅಲ್ವೇನೆ. ನೀನೇನ್ ಕಮ್ಮಿ, ಕ್ಲಾಸ್ಗೆ ಚಕ್ಕರ್ ಹಾಕಿ ಟೆಂಟ್ ಕೆಳಗಡೆಯಿಂದ ತೂರ್ಕೊಂಡು ಹೋಗಿ ಅದೇನು ಕಸ್ತೂರಿ ನಿವಾಸ ಚಿತ್ರ ನೋಡ್ಬಿಟ್ಟು ಅತಿದೇ ಹತ್ತಿದ್ದು ಆಮೇಲೆ ಮನೆಗೆ ಹೋದ್ಮೇಲೆ ತದಿಗಿನ ತೋ. ಈಗಲೂ ಸಿನಿಮಾ ಕದ್ದು ನೋಡೋ ಹುಚ್ಚಿದ್ಯಾ? ಇಲ್ಲಮ್ಮ. ಜಾನು, ಮಗನಿಗೆ ಮದುವೆ ಆಯ್ತು, ಮಗ ಸೊಸೆ ಅಮೆರಿಕಾದಲ್ಲಿದ್ದಾರೆ. ನಾನು 2 ವರ್ಷ ಅಲ್ಲೇ ಇದ್ದೆ ಕಣೆ, ಯಾಕೋ ಆ ಜೀವನ ನನಗೆ ಸರಿ ಹೋಗಲಿಲ್ಲ, ವಾಪಸ್ ಬೆಂಗಳೂರಿಗೆ ಬಂದ್ಬಿಟ್ಟೆ. ಓ, ಅಮ್ಮವರು ಅಮೆರಿಕಾನೂ ನೋಡ್ಕೊಂಡು ಬಂದ್ಬಿಟ್ಟಿದ್ದೀರಾ, ಒಳ್ಳೆ ಅದೃಷ್ಟ ಅಂತ ಕಣೆ ನೀನು. ಅಯ್ಯೋ, ಏನು ಅದೃಷ್ಟನೋ ಏನೋ. ಈಗ ಮಗಳು ಅಳಿಯನ ಮನೇಲಿದ್ದೀನಿ, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರು, ಬೆಳಗ್ಗೆ ಕೆಲಸ ಅಂತ ಹೊರಟೋಗ್ಬಿಡ್ತಾರೆ. ನನ್ನ ಜೊತೆ 2 ಮಾತಾಡೋಕೆ ಕೂಡ ಅವ್ರಿಗೆ ಟೈಮ್ ಸಿಕ್ಕಲ್ಲ, ಹೀಗಾಗಿ ಮನೆ ಕೆಲಸ ಎಲ್ಲ ನನ್ನ ಮೇಲೆ ಬೀಳುತ್ತೆ ಕಣೆ. ಕೆಲಸದವಳು ಬರಲಿಲ್ಲ ಅಂದ್ರೆ ಮುಗ್ದೋಯ್ತು ನನ್ನ ಕತೆ, ಪಾತ್ರೆ ಬಟ್ಟೆ ಎಲ್ಲ ನಾನೇ ಮಾಡಬೇಕು. ನಾನು ಹಾಗಿದ್ದೀನಿ ಗೊತ್ತಾ ಜನು, ಒಳ್ಳೆ 4 ಗೋಡೆಗಳ ಮಧ್ಯೆ ರಾಜ ಖೈದಿ ಅಂತಾರೆ ನೋಡು, ಆ ಥರ ಇದ್ದೀನಿ ಕಣೆ. ಸಾರಿ ಕಣೆ, ನನಗಂತೂ ಆ ಜಂಜಾಟನೇ ಇಲ್ಲಪ್ಪ. ನಮ್ಮ ಮಕ್ಕಳೆಲ್ಲ ಪಟ್ಟಣಕ್ಕೆ ನಮ್ಮ ಜೊತೇಲಿ ಬಾ ಬಾ ಅಂತ ಕರೀತಾರೆ, ಆದರೆ ನಾನು ಒಬ್ಬಂಟಿಗಳಾಗೆ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇದ್ದೀನಿ. ತಮ್ಮದೇನು? ನನಗೂ ಯಾವ ಜಂಜಾಟನೂ ಇಲ್ಲಮ್ಮ ಜಾನು, ನಾನು ಒಬ್ಬಂಟಿಗಳೇ. ಇದ್ದ ಮಗ ಸೊಸೆ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರಮ್ಮ, ಈಗ ನಾನು ಒಬ್ಬಂಟಿನೇ ಕಣಿ.
ಬೇಜಾರು ಮಾಡ್ಕೋಬೇಡ. ಎಷ್ಟು ದೊಡ್ಡ ದುರಂತ ಆಗೋಯ್ತು ನನ್ನ ಜೀವನದಲ್ಲಿ. ಏಯ್ ಇಲ್ಲಿ ನೋಡು, ನಿನಗೆ ಇನ್ನೇನಾದರೂ ಬೇಜಾರಾದರೆ ನನ್ನ ಹತ್ರ ಬಂದ್ಬಿಡು, ಗೊತ್ತಾಯ್ತಾ? ಪುಷ್ಪ, ನೀನೇನೋ ನನಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇದೀಯ, ಆದರೆ ನನಗೆಲ್ಲ ಇದ್ದು ನನಗೆ ಯಾರೂ ಇಲ್ಲದ ಹಾಗಿದ್ದೀನಿ ಕಣೆ. For more updates, like us on Facebook, follow us on Twitter and Google Plus, and watch us on YouTube.